ನಮಸ್ಕಾರ ಸ್ನೇಹಿತರೆ, ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಅಪ್ಡೇಟ್ ಇದೆ. ಇದು ಯಾವುದೋ ಹಳೆ ಅಪ್ಡೇಟ್ ಅಲ್ಲ, ಇವತ್ತು ಬಂದಿರತಕ್ಕಂಥ ಸುದ್ದಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ. ಇಲ್ಲಿ ಸುಮಾರು 2618 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದ್ದಾರೆ. ನೋಡಿ, ಯಾರು ನೇಮಕ ಮಾಡ್ತಿರೋದನ್ನು ಇಲ್ಲಿ ಸರ್ಕಾರ ಅಲ್ಲ, ಸೊ ಬೇರೆ ನೇಮಕ ಮಾಡ್ತಾ ಇದ್ದಾರೆ. ನಿಮಗೆಲ್ಲವನ್ನು ಕೊನೆವರೆಗೂ ಹೇಳೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಮಾಡ್ತಿರತಕ್ಕಂಥ ಉದ್ದೇಶ ಏನು ಅಂತ ಎಲ್ಲವೂ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಕಡೆಯಿಂದ ಸ್ಕಾಲಪ್ ಮಾಡಿಕೊಂಡು ಇವತ್ತು ಅಪ್ಡೇಟ್ ಆಗಿರತಕ್ಕಂಥ ಡೇಟನ್ನು ಹೇಳ್ತಾ ಹೇಳ್ತಾ ನಿಮಗೆ ಈ ವಿಚಾರವನ್ನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನೋಡಿ, ಸೆಪ್ಟೆಂಬರ್ 6, 2023 ಅಂದರೆ ಇವತ್ತು ಬಂದಿರತಕ್ಕಂಥ ಒಂದು ಸುದ್ದಿ ಇದು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ 2618 ಅತಿಥಿ ಶಿಕ್ಷಕರು ನೇಮಕ. ಏನಕ್ಕೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿಯವರು ಇಷ್ಟು ಜನ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾಯಿದ್ದಾರೆ? ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಇದೊಂದು ಕುತೂಹಲ ಬಂದೇ ಬರುತ್ತೆ ಎಲ್ಲರಿಗೂ, ಇಲ್ಲಿ ಏನಾಗ್ತಾಯಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಏನಿದೆ ಅಂತ, ಕಲಬುರಗಿಯಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿದರು. ಶಾಸಕ ಅಲ್ಲಮ ಪ್ರಭು ಪಾಟೀಲ್, KKRDB ಕಾರ್ಯದರ್ಶಿ ಅನಿರುದ್ಧ ಶ್ರವಣಪಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿ ವಿಭಾಗದ ಹೆಚ್ಚುವರಿ ಆಯುಕ್ತ ಆಕಾಶ್ ಎಸ್ ಇದ್ದರು. ಮ್ಯಾಟ್ರ್ ಏನು? ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಭಾಗದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅಲ್ಲಿನ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ? ಮಂಜೂರು ಮಾಡಿರತಕ್ಕಂಥ ಗೆಸ್ಟ್ ಟೀಚರ್ ಸಂಖ್ಯೆ ಎಷ್ಟಲ್ಲಿ? 16,041. ಬಟ್ ಇದು ಮಂಜೂರು ಮಾಡಿದ್ರು ಕೂಡ ಖಾಲಿ ಉಳಿಯುವ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯು 2618 ಅಕ್ಷರ ಮಿತ್ರರನ್ನು ನೇಮಿಸಿಕೊಂಡು 7 ತಿಂಗಳ ಕಾಲ ಗೌರವಧನವನ್ನು ನೀಡಲಿದೆ. ನನಗೆ ಭಾಳ ಖುಷಿಯಾಗಿದ್ದು, ನೋಡಿ ಇಲ್ಲೊಂದು ಟೈಟ್ಲ್ ಇದೆ, ಅಕ್ಷರ ಮಿತ್ರರನ್ನು, ಅತಿಥಿ ಶಿಕ್ಷಕರನ್ನು ಅಕ್ಷರ ಮಿತ್ರರು ಅಂತ ಕರೆದಿರೋದು ತುಂಬ ಗೌರವವನ್ನು ತಂದುಕೊಡ್ತಕ್ಕಂಥ ಒಂದು ವಿಚಾರ. ಅವ್ರ ಮನಸ್ಸಲ್ಲಿ ಬಂದಿದೆಯಲ್ಲ ಅಕ್ಷರ ಮಿತ್ರರು ಅಂತ, ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಅದು ಭಾಳ ಮುಖ್ಯ ಅದು. ಸೊ ಇವ್ರನ್ನ ಅತಿಥಿ ಶಿಕ್ಷಕರು ಅಂತ ಕರೆಯೋದು ಬೇಡ, ಅಕ್ಷರ ಮಿತ್ರರು ಅಂತ ಕರಿಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬಂದಿರೋದೇ ಸಮವೇ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕನ್ಸರ್ನ್ ಇದೆ ಅಂತ ಲಾಗುತ್ತೆ ಅವ್ರ ಮನಸ್ಸಲ್ಲಿ ಬಂದಿರೋದು. ಹಾಗೆಯೇ ಸ್ಕಾಲಪ್ ಮಾಡೋಣ, ಇನ್ನುಳಿದಂತೆ ಏನೆಲ್ಲ ವಿಷಯಗಳಿದೆ ಅಂತ. ಇಲ್ಲಿನ KKRDB ಕಚೇರಿಯಲ್ಲಿ ಬುಧವಾರ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಅಕ್ಷರ ಮಿತ್ರರ ನೇಮಕಾತಿ ಅನುಮೋದನೆ ಆದೇಶ ಪತ್ರವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿ ವಿಭಾಗದ ಹೆಚ್ಚುವರಿ ಆಯುಕ್ತ ಆಕಾಶ್ ಎಸ್ ಅವರಿಗೆ ನೀಡಿದರು. ಅಂದರೆ ಈವನ್ ಮಂಜೂರಾದರೂ ಕೂಡ ಉಳಿದಂಥ ಹುದ್ದೆಗಳನ್ನು ಸೊ ಇವ್ರ ಕಡೆಯಿಂದ ಇಲ್ಲಿ ಅವರು ಈಗ ತಗೊಳ್ತಾ ಇರುವಂಥದ್ದು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಜಯ್ ಸಿಂಗ್, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ 9,249 ಸರ್ಕಾರಿ ಶಾಲೆಗಳಿವೆ, ಪ್ರಾಥಮಿಕ ಮತ್ತು ಪ್ರೌಢ ಎರಡೂ ಸೇರಿ. ಅದರಲ್ಲಿ 13.58 ಎಜುಕಮೆ 13.5 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಮಂಜೂರಾದ 49,439 ಹುದ್ದೆಗಳ ಪೈಕಿ ಖಾಲಿ ಉಳ್ಕೊಂಡಿರೋದಿಷ್ಟು? 18,282 ಹುದ್ದೆಗಳು ಖಾಲಿ ಇವೆ ಅಲ್ಲಿ. ಇನ್ನೂ ಕೂಡ ಅಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿದೆ, 16,041 ಅತಿಥಿ ಶಿಕ್ಷಕರನ್ನು ಕೊಟ್ಟರು ಕೂಡ ಶಿಕ್ಷಕರ ಕೊರತೆ ಇದೆ ಇಲ್ಲಿ. ಹಾಗಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಈ ಪಾಠ ಪ್ರವಚನದಿಂದ ಇಲ್ಲಿ ವಂಚಿತರಾಗ್ತಾ ಇದ್ದಾರೆ ಅನ್ನೋದ್ರ ಸಂಬಂಧ ಅಂಕಿಅಂಶ ಮೂಲಕ ಹೇಳಿದ್ದಾರೆ ಅಲ್ಲಿ. ನೋಡಿ, ಎಷ್ಟು ಜನ, ಸುಮಾರು 62,748 ವಿದ್ಯಾರ್ಥಿಗಳು ಪಾಠಗಳಿಂದ ವಂಚಿತ ಆಗ್ತಾ ಇದ್ದಾರೆ. ಇದನ್ನು ತಪ್ಪಿಸಲು ಮಂಡಳಿಯು ಅಕ್ಷರ ಆವಿಷ್ಕಾರ ಯೋಜನೆಯಡಿ, ನೋಡಿ ಯಾವುದು ಸ್ಕೀಮು, ಅದು ಅಕ್ಷರ ಆವಿಷ್ಕಾರ ಯೋಜನೆಯಡಿ 2,618 ಅಕ್ಷರ ಮಿತ್ರರನ್ನು ನೇಮಿಸಿಕೊಳ್ಳಲಿದೆ. ಬೆಸ್ಟ್ ಕನ್ಸರ್ನ್ ಇದು, ಯಾಕೆಂದರೆ ಪಾಪ ಶಿಕ್ಷಕರ ಒಂದು ಪ್ರಾಮುಖ್ಯತೆ, ಅತಿಥಿ ಶಿಕ್ಷಕರ ಒಂದು ಪ್ರಾಮುಖ್ಯತೆ ಎಷ್ಟಿರುತ್ತೆ ಒಂದು ಶಾಲೆಗೆ ಮಕ್ಕಳಿಗೋಸ್ಕರ ಅನ್ನೋದು ಅವ್ರ ಮನಸ್ಸಲ್ಲಿ ಬಂದಿರುವುದೇ ಒಂದು ಶ್ಲಾಘನೀಯ. ಅದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿ ಅಕ್ಷರ ಮಿತ್ರನಿಗೆ 7 ತಿಂಗಳ ಕಾಲ ಮಾಸಿಕ ಗೌರವಧನವು ಕ್ರಮವಾಗಿ 10,000 ಹಾಗೂ 10,500 ನಿಗದಿಪಡಿಸಲಾಗಿದೆ. ಅಂದರೆ ಈಗ ಇವನ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಷ್ಟು ಮಾಡಿದೆ ಅದೇ ರೀತಿಯಲ್ಲಿ ನಿಗದಿ ಮಾಡಿರುವಂಥದ್ದು. ಇದಕ್ಕಾಗಿ ಮಂಡಳಿಯು ಸುಮಾರು 18.34 ಕೋಟಿ ಅನುದಾನ ಮಂಜೂರು ಮಾಡಿದೆ. ರಾಜ್ಯ ಸರ್ಕಾರ ಅತಿಥಿ ಶಿಕ್ಷಕರ ನೇಮಕಾತಿಯ ನಿಯಮಗಳು ಅಕ್ಷರ ಮಿತ್ರರಿಗೂ ಅನ್ವಯವಾಗಲಿದೆ ಎಂದು ಮಾಹಿತಿ ನೀಡಿದರು. ಇಟ್ಸ್ ಎ ಗ್ರೇಟ್ ನ್ಯೂಸ್, ಇದು ಅವರಿಗೆ ಒಳ್ಳೆಯದಾಗಲಿ. ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಅಂತ ಏರಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಎಲ್ಲ ಗೆಸ್ಟ್ ಟೀಚರ್ಸ್ ಪರವಾಗಿ ನಾನು ಅವ್ರಿಗೆ ಇಲ್ಲಿ ಶುಭಾಶಯ ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಅಷ್ಟರೊಳಗಡೆ ಅಕ್ಷರ ಮಿತ್ರರನ್ನು ನೇಮಿಸಿಕೊಳ್ಳಲು ಯತ್ನಿಸುತ್ತೇವೆ, ಅವರು ಬಡದ್ರ ಒಳಗಡೆ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲವೇ ಸೆಪ್ಟೆಂಬರ್ 2 ಒಳಗೆ ಪೂರ್ಣಗೊಳಿಸುತ್ತವೆ. ಇನ್ ಕೇಸ್ ಅಲ್ಲಿ ಲೇಟ್ ಆಯಿತು ಅಂದರೆ ಈ ತಿಂಗಳು ಒಳಗಡೆ ನಾವು ಮ್ಯಾಕ್ಸಿಮಮ್ ಅದನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಮಂಡಳಿ ಒಂದು ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳುತ್ತಿರುವುದು ಇದೇ ಪ್ರಥಮ, ನಮ್ಗೆ ಅಕ್ಷರವೂ ಕೂಡ ಹೌದು. ಆದರೆ ಈ ರೀತಿಯ ಸಂಸ್ಥೆಗಳಿಂದಾದರೂ ಪಾಪ ಯಾರೆಲ್ಲ ಕೆಲಸ ಹುಡುಕ್ತಾ ಇರ್ತಾರೆ, ಎಕ್ಸಾಮ್ಗೋಸ್ಕರ ಕಾಯ್ತಾ ಇರ್ತಾರೋ, ಅಂದರೆ ಅವರು ಬೇರೆ ಕಡೆ ಹೋಗೋ ತನಕ ಎಲ್ಲಾದರೂ ಒಳ್ಳೆಯದಾಗೋ ತನಕ ಈ ರೀತಿಯ ಒಂದು ಸಂಘ ಸಂಸ್ಥೆಗಳು ಬಂದು ಅವ್ರನ್ನ ಕನ್ಸರ್ನ್ ಮಾಡಿ ಸೊ ಸಂಬಳವನ್ನು ಕೊಟ್ಟು ಈಗ ಮಾಡಿಸಿದ್ರೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅಟ್ಲೀಸ್ಟ್ ಅವರ ಒಂದು ಜೀವನ ಮಟ್ಟ ಸುಧಾರಣೆಗೂ ಒಂದು ಸಾಕ್ಷಿ ಆಗುತ್ತೆ. ಅತಿಥಿ ಶಿಕ್ಷಕರ ನೇಮಕಾತಿಯ ಬಳಿಕ ಬೆಳಗಾವಿ, ಮೈಸೂರು, ಬೆಂಗಳೂರು ವಿಭಾಗದಲ್ಲಿ 1,000+ ಹುದ್ದೆಗಳು ಖಾಲಿ ಉಳಿಯುತ್ತವೆ. ಆದರೆ ಕಲಬುರಗಿ ವಿಭಾಗದಲ್ಲಿ 1 ಹುದ್ದೆಯೂ ಖಾಲಿ ಇರುವುದಿಲ್ಲ. ಮುಂದಿನ
ಕೆಲವು ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ SSLC ಫಲಿತಾಂಶದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದು ರಾಜ್ಯ ಮಟ್ಟದಲ್ಲಿ ಉತ್ತಮ ಸ್ಥಾನ ಪಡೆಯಲಿದೆ ಅಂತ ಅವರು ಹೇಳಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಕಲ್ಯಾಣ ಉತ್ಸವ, ಅಜಯ್ ಸಿಂಗ್ ಅಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಕಲ್ಯಾಣ ಉತ್ಸವವನ್ನು ಮಾಡಬೇಕು ಅಂತ ಹೇಳಿದರೆ, ನೋಡಿ ಇಲ್ಲಿ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ದಾಖಲಾತಿ ಇದೆ ಎಲ್ಲವೂ ಕೊಟ್ಟಿದ್ದಾರೆ. ಬಟ್ ಅದೆಲ್ಲ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಸುಮಾರು 2600 ಹೆಚ್ಚು ಜನ ಅಕ್ಷರ ಮಿತ್ರರನ್ನು ನಾವು ನೇಮಕ ಮಾಡಿಕೊಂಡು ಅವರಿಗೆ ಸಂಬಳ ಕೊಡ್ತೀವಿ ಬಿಡಲ್ಲ ಅಂತ ಹೇಳಿರೋದು ಇಟ್ಸ್ ಎ ಗ್ರೇಟ್ ನ್ಯೂಸ್. ಇದು ನನಗಂತೂ ಖುಷಿ ಆಯಿತು. ಹಾಗಾಗಿ ನಿಮಗೆ ಇದನ್ನು ಹೇಳಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮುಖಾಂತರವಾಗಿ ಇದನ್ನು ನಿಮಗೆ ಸೊ ಹೇಳ್ತಾ ಇದ್ದೀನಿ. ಸೊ ಆ ವ್ಯಾಪ್ತಿ ಬರ್ತಕ್ಕಂಥವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿನ ತಗೊಳ್ಳಿ ಆ ಭಾಗದವರು. ಸೊ ನಿಮಗೂ ಒಂದು ಅವಕಾಶ ಸಿಗ್ಬೋದು. ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. Thank you.